ನಮಸ್ಕಾರ ಸ್ನೇಹಿತರೆ ಪ್ರತಿಯೊಬ್ಬರ ಮನೆಯಲ್ಲಿಯೂ ತುಳಸಿ ಗಿಡವನ್ನು ಇಟ್ಟು ಪ್ರತಿನಿತ್ಯ ತುಳಸಿ ಗಿಡಕ್ಕೆ ಪೂಜೆಯನ್ನು ಮಾಡಲಾಗುತ್ತದೆ ಯಾರ ಮನೆಯಲ್ಲಿ ತುಳಸಿ ಗಿಡ ಇಲ್ಲವೋ ಯಾರು ತುಳಸಿ ಗಿಡವನ್ನು ಪೂಜಿಸುವುದಿಲ್ಲವೋ ಅವರಿಗೆ ಮಹಾಲಕ್ಷ್ಮೀ ದೇವಿಯ ಅನುಗ್ರಹದ ಜೊತೆಗೆ ಸಕಾರಾತ್ಮಕ ಅಂಶಗಳು ಎನ್ನುವುದು ಕೂಡ ಇರುವುದಿಲ್ಲ ಹಾಗಾಗಿ ತುಳಸಿ ಗಿಡವನ್ನು ಮನೆಯಲ್ಲಿ ಇಟ್ಟು ಪೂಜಿಸುವುದು ಮನೆಯ ರಕ್ಷಣೆ ಮತ್ತು ಅಭಿವೃದ್ಧಿಗೆ ಬಹಳ ಒಳ್ಳೆಯದು ಎಂದು ಹೇಳಲಾಗುತ್ತದೆ ಇನ್ನು ಪ್ರತಿಯೊಬ್ಬರ ಮನೆಯಲ್ಲಿಯೂ ಕೂಡ ತುಳಸಿ ಗಿಡವು ಯಾವ ಒಂದಲ್ಲ ಒಂದು ಸಮಯದಲ್ಲಿ ಒಂದು ಬಾರಿ ಒಣಗಿ ಹೋಗುತ್ತದೆ ಈ ರೀತಿ ಒಣಗಿ ಹೋಗಿದ್ದ ತುಳಸಿ ಗಿಡವನ್ನು ಏನು ಮಾಡಬೇಕು ಆ ತುಳಸಿ ಗಿಡವನ್ನು ಯಾರು ತೆಗೆದು ಹಾಕಬೇಕು ಯಾವ ಸಮಯದಲ್ಲಿ ತೆಗೆದು ಹಾಕಬೇಕು ಎಂದು ತಿಳಿದುಕೊಳ್ಳುವುದು ಅತಿ ಮುಖ್ಯ ಹಾಗಾದರೆ ಒಣಗಿದ ತುಳಸಿಯನ್ನು ಯಾರು ಯಾವ ಸಮಯದಲ್ಲಿ ತೆಗೆದು ಹಾಕಬೇಕು ಮತ್ತು ಅದನ್ನು ಏನು ಮಾಡಬೇಕು ಎಂದು ನೋಡೋಣ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಒಣಗಿದ ತುಳಸಿಯನ್ನು ಬಹಳ ದಿನಗಳ ಕಾಲ ಇಟ್ಟುಕೊಳ್ಳಬಾರದು ಅದನ್ನು ತೆಗೆದು ಹಾಕಬೇಕು ಒಣಗಿದ ತುಳಸಿ ಗಿಡಕ್ಕೆ ಕೂಡ ಪೂಜೆಯನ್ನು ಮಾಡಬಾರದು ತುಳಸಿ ಗಿಡವನ್ನು ಮಂಗಳವಾರದ ದಿನ ಶುಕ್ರವಾರದ ದಿನ ಅಮಾವಾಸ್ಯೆ ಹುಂಡಿಮೆ ಮತ್ತು ಹಬ್ಬ ಹರಿದಿನಗಳಲ್ಲಿ ತೆಗೆದುಹಾಕಬಾರದು ಇನ್ನು ಮಧ್ಯಾಹ್ನದ ಸಮಯದಲ್ಲಿ ಮತ್ತು ಮುಸ್ಸಂಜೆಯ ಸಮಯದಲ್ಲಿ ಕೂಡ ಗಿಡವನ್ನು ತೆಗೆದುಹಾಕಬಾರದು ಈ ದಿನಗಳಲ್ಲಿ ಮತ್ತು ಈ ಸಮಯವನ್ನು ಹೊರತುಪಡಿಸಿ ಉಳಿದ ದಿನಗಳಲ್ಲಿ ಉಳಿದ ಸಮಯದಲ್ಲಿ ತುಳಸಿ ಗಿಡವನ್ನು ತೆಗೆದುಹಾಕಬೇಕು ಇನ್ನು ಯಾವುದೇ ಕಾರಣಕ್ಕೂ ಹೆಣ್ಣು ಮಕ್ಕಳು ತುಳಸಿ ಗಿಡವನ್ನು ತೆಗೆಯಬಾರದು ಬದಲಿಗೆ ಗಂಡು ಮಕ್ಕಳು ತುಳಸಿ ಗಿಡವನ್ನು ಈ ದಿನ ಮತ್ತು ಈ ಸಮಯಗಳಲ್ಲಿ ತೆಗೆಯಬೇಕು ಗಿಡವನ್ನು ತೆಗೆದ ನಂತರ ಹೆಣ್ಣು ಮಕ್ಕಳು ಮಂಗಳವಾರ ಅಥವಾ ಶುಕ್ರವಾರದ ದಿನ ಮುಸ್ಸಂಜೆಯ ಸಮಯದಲ್ಲಿ ಅಂದರೆ ತಂಪಾದಂತಹ ಸಮಯದಲ್ಲಿ ಹೊಸದಾದ ತುಳಸಿ ಗಿಡವನ್ನು ನೆಟ್ಟು ಅದಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಚಿ ಪೂಜೆಯನ್ನು ಮಾಡಬೇಕು ಹೀಗೆ ಮಾಡುವುದರಿಂದ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಲೆಯೂರುತ್ತದೆ ಇನ್ನು ತೆಗೆದುಹಾಕಿದ ತುಳಸಿ ಕಡ್ಡಿಯನ್ನು ಏನು ಮಾಡಬೇಕು ಎಂದರೆ ಅದನ್ನು ಮುರಿದು ಶೇಖರಣೆ ಮಾಡಿಟ್ಟುಕೊಳ್ಳಬೇಕು ಇದನ್ನು ದೀಪ ಹಚ್ಚುವಾಗ ಬೆಂಕಿ ಕಡ್ಡಿಯನ್ನು ಹಚ್ಚುವ ಬದಲು ತುಳಸಿ ಕಡ್ಡಿಯಲ್ಲಿ ಬೆಂಕಿಯನ್ನು ಹತ್ತಿಸಿಕೊಂಡು ದೀಪವನ್ನು ಬೆಳಗಿಸುವುದು ಬಹಳ ಶ್ರೇಷ್ಠ ಈ ರೀತಿಯಾಗಿ ಮನೆಯಲ್ಲಿ ತುಳಸಿ ಗಿಡ ಒಣಗಿದಾಗ ಗಂಡು ಮಕ್ಕಳು ಈ ಸಮಯಗಳನ್ನು ಹೊರತುಪಡಿಸಿ ಉಳಿದ ಸಮಯದಲ್ಲಿ ಉಳಿದ ದಿನಗಳಲ್ಲಿ ತುಳಸಿ ಕಡ್ಡಿಯನ್ನು ತೆಗೆದು ಹೆಣ್ಣು ಮಕ್ಕಳು ವಿಶೇಷವಾಗಿ ಮಂಗಳವಾರ ಮತ್ತು ಶುಕ್ರವಾರದಂದು ತುಳಸಿ ಗಿಡವನ್ನು ನೆಟ್ಟು ಪೂಜಿಸುತ್ತಾ ಬರುವುದರಿಂದ ಆ ಮನೆಯು ಅಭಿವೃದ್ಧಿಯನ್ನು ಹೊಂದುತ್ತದೆ ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು